ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಕೋಟಿ. ಗದಗ ಜಿಲ್ಲೆ ಗಜೇಂದ್ರಗಡದ ಮೈಸೂರು ಮಠದಲ್ಲಿ ಇಂದು ಬಣಿಜಿಕ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಗಜೇಂದ್ರಗಡ ಉಣಿಚಗೇರಿ ಇದರ 11ನೇ ವರ್ಷದ ವಾರ್ಷಿಕೋತ್ಸವ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆಯಿತು. ಗದಗ ಜಿಲ್ಲೆ ಗಜೇಂದ್ರಗಡ ನಗರದ ಮೈಸೂರು ಮಠದಲ್ಲಿ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಗಜೇಂದ್ರಗಡ ಉಣಚಗಿರಿಯ 11ನೇ ವಾರ್ಷಿಕೋತ್ಸವ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ರೋಣ ವಿಧಾನಸಭಾ ಮತಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಶ್ರೀ ವಿಜಯ ಮಹಾಂತ ಮಹಾಸ್ವಾಮಿಗಳು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದ್ದರು. ಸಸಿಗೆ ನೀರು ಹಾಕುವುದರ ಮೂಲಕ ಹಾಗೂ ವಿಶ್ವಗುರು ಶ್ರೀ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಅಲ್ಲದೆ ವಚನ ಸಾಹಿತ್ಯ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾದ ವಿಜೇತರಿಗೆ ಸನ್ಮಾನಿಸಲಾಯಿತು ಹಾಗೂ ಶಾಸಕ ಜಿಎಸ್ ಪಾಟೀಲ್ ಅವರನ್ನ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿವಿ ಕಂಬಳಾಳ್, ವಿಧಾನ ಪರಿಷತ್ ಸದಸ್ಯರಾದ ಎಸ್ವಿ ಸಂಕನೂರ್, ಮಾರುದ್ರಪ್ಪ ನರಗುಂದ್, ವೀರಣ್ಣ ಶೆಟ್ಟರ್, ಶಿವಗಂಗಾ ರಂಜನಗಿ, ಡಿಐ ಅಂಗಡಿ, ಎಸ್ಎ ಶೆಟ್ಟರ್, ಸುವರ್ಣ ನಂದಿಹಾಳ್, ಬಣಜಿಗ ಸಮಾಜದ ಅಧ್ಯಕ್ಷರಾದ ಎಸ್ಎಸ್ ವಾಲಿ, ಅಂದಪ್ಪ ಸಂಕನೂರ್, ವಿಬಿ ನಿಡಶೇಷಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಅಂಗಡಿ, NKST4, ಗಜೇಂದ್ರಗಡ. ಹಾಗಾಗಿ ಸಮಾಜ ಶ್ರೀ ಜಿಎಸ್ ಪಾಟೀಲ್ ಸಾಹೇಬರು ಶಾಸಕರು ಗೌರವ ಕ್ಷೇತ್ರ ಬೆಂಗಳೂರಿನವರಿಗೆ ವಿಷಯ ಸಾಮಾಜಿಕ ಹಾಗೂ ಧಾರ್ಮಿಕ ಚಟುವಟಿಕೆಗಳಾಗಿ ಸಮಾಜದ ಕಾರ್ಯಕ್ರಮಗಳನ್ನು ನಡೆಸಲು ನಮ್ಮ ಸಮಾಜಕ್ಕೆ ಜಾತಿಯನ್ನು ಮಂಜೂರು ಮಾಡಬೇಕಿದೆ ಅಂತ ಹೇಳಿ ಮಾನ್ಯ ಗಂಜಿ ಸಮಾಜದವರಾದ ನಾಲ್ವರು ಗಜೇಂದ್ರಗಡದಲ್ಲಿ ಬಹುಸಂಖ್ಯಾತರಿದ್ದು ಲಿಂಗಾಯತ ಸಮುದಾಯದಲ್ಲಿಯೇ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿದ್ದು ನಗರದಲ್ಲಿ ಕಳೆದ 16 ವರ್ಷದಿಂದ ಸಾಮಾಜಿಕ ಶೈಕ್ಷಣಿಕ ಹಾಗೂ ಧಾರ್ಮಿಕ ಚಟುವಟಿಕೆಗಳನ್ನ ಸಾರ್ವಜನಿಕರಿಗಾಗಿ ನಡೆಸುತ್ತಾ ಬಂದಿದ್ದು ತಮ್ಮಿರುವ ಸಂಗತಿ. ಆ ಎಲ್ಲ ಚಟುವಟಿಕೆಗಳನ್ನು ನಡೆಸಲು ನಮಗೆ ನಮಗೆ ಆದ ಸ್ವಂತ ಸಮಾಜಕ್ಕಾಗಿ ಜಾಗೆ ಇರುವುದಿಲ್ಲ. ಕಾರಣ ತಾವುಗಳು ಜಿಲ್ಲಾ ಮನಸ್ಸನ್ನು ಮಾಡಿ ನಮ್ಮ ಸಮಾಜಕ್ಕೆ ಒಂದು ಅಥವಾ ಎಕರೆ ಜಾಗೆಯನ್ನು ಪಟ್ಟಣದ ಸಮೀಪಿರುವ ಜಾಗೆಯನ್ನು ತಾವುಗಳು ಖುದ್ದಾಗಿ ಆಸಕ್ತಿ ವಹಿಸಿ ಮಂಜೂರು ಮಾಡಿಕೊಡಬೇಕೆಂದು ಕಲೆಕೆಯ ವಿನಂತಿಯನ್ನ ನಮ್ಮ ಸಮಾಜದ ಪರವಾಗಿ ಮಾಡ್ತಾ ಇದ್ದೇವೆ ಅಂತಂದು ಹೇಳಿ ತಮ್ಮ ವಿಶ್ವಾಸಗಳು ಸಮಸ್ತ ಬಂದಿಗೆ ಸಮಾಜದ ಪಾಲನ್ನು ಅಂತೇಳಿ ಸಾಹೇಬರಿಗೆ ಒಂದು ಮನವಿ ಸಂದರ್ಭದಲ್ಲಿ ಕೊಡಲಿಕ್ಕೆ ಹೇಳಿದ್ದಾರೆ. ಹಾಗೆ ಇವತ್ತೇನು ಇವೆಲ್ಲ ಈ ವಾರ್ಷಿಕೋತ್ಸವ ಅಂದ್ರೆ ಸಮಾಜದ ಬಗ್ಗೆ ಕುರಿತಕ್ಕಂಥ ಕಾರ್ಯದಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಮಾಡಬೇಕು ಅಂತ ಯೋಜನೆಗಳನ್ನು ನಾವು ಮಾಡಬೇಕು ಅಂತ ವಿಚಾರ ಇಟ್ಕೊಂಡು ಈ ಸಂಘಗಳ ಉದ್ದೇಶ ಇರ್ತದೆ. ಅದಕ್ಕೆ ಒಂದು ಗಜೇಂದ್ರಗಡ ನಗರದಲ್ಲಿ ಇವತ್ತು ಬಹಳ ವೈಶಿಷ್ಟ್ಯಪೂರ್ಣವಾಗಿ ಒಂದು ಅನೇಕ ರೀತಿಯ ಕಾರ್ಯಗಳನ್ನು ಇವೆಲ್ಲ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಅಂತ ಸಂದರ್ಭದಲ್ಲಿ ನಮಗೆ ಬಹಳಷ್ಟು ಸಮಾಜದ ಆಶೀರ್ವಾದ ಅತಿಥಿಯಿಂದಲೇ ಇದೇ ನಮ್ಮ ಯಾಕಂದ್ರೆ ನಮ್ಮ ಒಡನಾಟ
ಗಜೇಂದ್ರಗಡದ ಶ್ರೀ ಹಿರೇದುರ್ಗಾದೇವಿ ದೇವಸ್ಥಾನದಲ್ಲಿ ಮುಡಿಕಾಯಿ ಕಟ್ಟಿ ವಿಜಯಶಾಲಿಯಾದ ಪ್ರಯುಕ್ತ ಶಾಸಕ ಜಿಎಸ್ ಪಾಟೀಲ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಗಜೇಂದ್ರಗಡದ ಶ್ರೀ ಹಿರೇದುರ್ಗಾದೇವಿ ದೇವಸ್ಥಾನದಲ್ಲಿ ಮುಡಿಕಾಯಿ ಕಟ್ಟಿ ವಿಜಯಶಾಲಿಯಾದ ಸನ್ಮಾನ್ಯ ಶ್ರೀ ಜಿಎಸ್ ಪಾಟೀಲರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಶಿಗ್ಗಾವಿ ತಾಲೂಕಿನ ಕೋಣನಕೆರೆ ಸಮೀಪದ ಬಸವನಕಟ್ಟಿ ಗ್ರಾಮದಲ್ಲಿ ಮೂವರ ಮೇಲೆ ಕರಡಿ ದಾಳಿ ನಡೆಸಿದ್ದು ಇಬ್ಬರಿಗೆ ಗಂಭೀರ ಗಾಯಗಳಾದ ಘಟನೆ ನಡೆದಿದೆ. ಶಿಗ್ಗಾವಿ ತಾಲೂಕಿನ ಬಸವನಕಟ್ಟಿ ಗ್ರಾಮದಲ್ಲಿ ಓರ್ವ ಮಹಿಳೆ ಸೇರಿದಂತೆ ಮೂವರ ಮೇಲೆ ಭೀಕರವಾಗಿ ಕರಡಿ ದಾಳಿ ಮಾಡಿದ ಪರಿಣಾಮ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮುಂಡಗೋಡ ಸಮೀಪದ ಕೋಣನಕೆರೆ ರಸ್ತೆಯಲ್ಲಿರೋ ಬಸವನಕಟ್ಟಿ ಗ್ರಾಮದ ಬಸೀರ್ ಸಾಬ್ ಸವದತ್ತಿ ಹಾಗೂ ಶಬೀನಾ ಬಾನು ಸವದತ್ತಿ, ರಜಾಕ್ ನಾಲವತ್ತಿ ಅನ್ನೋ ಮೂವರ ಮೇಲೆ ಕರಡಿ ದಾಳಿ ಮಾಡಿದ್ದು ಜಮೀನಿಗೆ ಕೆಲಸಕ್ಕೆ ಅಂತ ಹೋದ ವೇಳೆ ಕರಡಿ ದಾಳಿ ನಡೆಸಿದೆ. ಗಾಯಗೊಂಡಿರೋ ಇಬ್ಬರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆಯನ್ನು ನೀಡಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ಗೆ ರವಾನಿಸಲಾಗಿದೆ. ಇನ್ನು ತನ್ನ ಮನೆಯವರನ್ನ ಕಾಪಾಡಿಕೊಳ್ಳಲು ಕರಡಿಯ ಜೊತೆ ಹೋರಾಡಿ ತಮ್ಮ ಮನೆಯವರನ್ನ ಶಬೀನಾ ಬಾನು ಕಾಪಾಡಿದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಕೊರಳಿ ವಸತಿ ಶಾಲೆಯ ವಿದ್ಯಾರ್ಥಿನಿಯರಿಗೆ ಎರಡು ದಿನಗಳಿಂದ ಸರಿಯಾದ ಊಟ ಇಲ್ಲದೆ ವಿದ್ಯಾರ್ಥಿನಿಯರು ಪರದಾಡುವಂತಹ ಪರಿಸ್ಥಿತಿ ಕಂಡುಬಂದಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಕೊರಳಿ ವಸತಿ ಶಾಲೆಯ ವಿದ್ಯಾರ್ಥಿನಿಯರಿಗೆ ಎರಡು ದಿನಗಳಿಂದ ಸರಿಯಾದ ಊಟದ ವ್ಯವಸ್ಥೆ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಭೇಟಿ ನೀಡಿದಂತಹ ದಲಿತ ಸೇನೆ ಇದೀಗ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿದ್ಯಾರ್ಥಿನಿಯರ ವಸತಿ ಶಾಲೆಗೆ ಭೇಟಿಯನ್ನು ಕೊಟ್ಟು ಅಲ್ಲಾಗ್ತಿರ್ತಕ್ಕಂಥ ಸಮಸ್ಯೆ ಬಗ್ಗೆ ವಿಚಾರಿಸಿ ತಕ್ಷಣವೇ ರೋಡಿಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ದು ನಿಲಯದ ವಾರ್ಡನ್ ವಿರುದ್ಧ ಸ್ಥಳದಲ್ಲಿಯೇ ಪ್ರತಿಭಟನೆಯನ್ನು ಮಾಡಲಾಯಿತು. ಹೀಗಾಗಿ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ದಲಿತ ಸೇನೆಯ ಮನವಿಯನ್ನು ಸ್ವೀಕರಿಸಿ ಮೇಲಾಧಿಕಾರಿಗಳೊಂದಿಗೆ ಮಾತನಾಡಿ ಸ್ಥಳದಲ್ಲಿಯೇ ಸಮಸ್ಯೆಯನ್ನು ಬಗೆಹರಿಸಿ ವಾರ್ಡನ್ ಅನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ. ಎಲ್ಲಿವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಇನ್ನು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಬೋಳಣಿ, ಮಹೇಶ್ ಕೋಚಿ, ಶರಣು ಕವಲಗ, ಶ್ರೀಶೈಲ ಬುಸನೂರ ಹಾಗೂ ಅನೇಕ ವಿದ್ಯಾರ್ಥಿಗಳು ಇನ್ನೂ ಹಲವರು ಉಪಸ್ಥಿತರಿದ್ರು. ಮಲ್ಲಿಕಾರ್ಜುನ ಸಂಗೊಳಗಿ, ಎನ್ಕೆಎಸ್ ಟಿವಿ 4, ಕಲಬುರಗಿ. ರಾತ್ರಿಯಲ್ಲಿ ನಿನ್ನೆ ನೈಟ್ ನಾವು ಹೊಟ್ಟೆ ಊಟ ಮಾಡಿದ್ವಿ, ಸ್ನ್ಯಾಕ್ಸ್ನು ತಿಂದಿರ್ರಿ, ನೀವು ಮನೆಗೆ ಹೋಗಿ ಕೇಳತ್ತರ ಬೈತಾರ್ರಿ. ಸ್ನ್ಯಾಕ್ಸೇ ರಾತ್ರಿ ಮಾಡಿ ತಿಂದಿದ್ದೇವ್ರಿ, ಮತ್ತು ಊಟ ಯಾವಾಗ ಮಾಡ್ಬೇಕು ರೀ? ಸ್ನ್ಯಾಕ್ಸೇ ರಾತ್ರಿ ತಿಂದೇವ್ರಿ, ಊಟ ಭೀ ರಾತ್ರಿ ಚಂದ ಆಗಿದ್ದೀರಿ ರೀ, ಬದ್ನಿಕೆ ಪಲ್ಯ ಕಹಿ ಆಗಿತ್ತು ರೀ. ವಾರ್ಡನೇ ನಿಮಗೆ ಹುಡಿತಾರ? ಹುಡಿತಾರ? ಟಾರ್ಚರ್ ಕೊಡ್ತಾರ? ಮತ್ತೇನೇನು ತರಸ ನಿಮ್ಮ ವಾರ್ಡನ್ದಿಂದ? ಮಾಡಸಂತ ಊಟ ನಿಮ್ಗೆ ಮಾಡಿಸ್ತಾರ? ನಿಮ್ ಮೇಲೆ ಆರೋಪ ಮಾಡ್ತಾರ? ಈ ವಾರ ನಿಮಗೆ ಬೇಕಾ ಚೇಂಜ್ ಆಗಬೇಕು?
ಕರ್ನಾಟಕ ರಕ್ಷಣಾ ವೇದಿಕೆ ಗದಗ ಜಿಲ್ಲಾ ಯುವ ಘಟಕದ ವತಿಯಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಬಸ್ ಅನ್ನು ಒದಗಿಸುವ ಕುರಿತು ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಗದಗ ಜಿಲ್ಲಾ ಯುವ ಘಟಕದ ವತಿಯಿಂದ ಗದಗ ಜಿಲ್ಲೆ ಹಾಗೂ ಗ್ರಾಮೀಣ ಭಾಗಕ್ಕೆ ಸಂಬಂಧಿಸಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಬಸ್ ಅನ್ನು ಒದಗಿಸುವ ಕುರಿತು ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಗದಗ ವಿಭಾಗ ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಗದಗ ಯುವ ಘಟಕದ ಜಿಲ್ಲಾಧ್ಯಕ್ಷ ನಿಂಗನಗೌಡ ಮಾಲಿ ಪಾಟೀಲ್ ಮಾತನಾಡಿ, ಕರ್ನಾಟಕ ಸರ್ಕಾರವು ಸ್ತ್ರೀಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಆರಂಭಿಸಿದ್ದು ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯಾಣಿಸುತ್ತಿದ್ದಾರೆ. ಕಾರಣ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಹಾಜರಾಗಲು ತೊಂದರೆಯಾಗ್ತಿದೆ. ಆದ ಕಾರಣ ಗದಗ ಜಿಲ್ಲೆಯ ಹಾಗೂ ಗ್ರಾಮೀಣ ಭಾಗಗಳಿಗೆ ಹೆಚ್ಚಿನ ಬಸ್ಗಳನ್ನು ಒದಗಿಸಬೇಕೆಂದು ವಿನಂತಿಸಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಯುವ ಘಟಕದ ಉಪಾಧ್ಯಕ್ಷರಾದ ಮಾರುತಿ ಇಳಿಗೇರ್ ಹಾಗೂ ಕುಮಾರ್ ರಾವಣನವರ್, ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಲಮಾಣಿ, ಯುವ ಘಟಕದ ಜಿಲ್ಲಾ ಕಾರ್ಯದರ್ಶಿ ವಿನಾಯಕ್ ಬದಿ, ಕರವೆ ಕಾರ್ಮಿಕ ಘಟಕದ ಕಾರ್ಯದರ್ಶಿ ತೋಷಿಫ್ ಡಲಾಯತ್, ಕಾರ್ಮಿಕ ಘಟಕದ ಕಾರ್ಯದರ್ಶಿ ಇರ್ಫಾನ್ ತಾಳಿಕೋಟೆ, ಒಂದನೇ ವಾರ್ಡಿನ ಉಪಾಧ್ಯಕ್ಷ ಇಸಾಕ್ ನದಾಫ್, ಬೆಟಗೇರಿ ನಗರದ ಪ್ರಧಾನ ಕಾರ್ಯದರ್ಶಿ ಸಲೀಂ ಸರ್ವರ್, ಕರವೇ ಯುವ ಮುಖಂಡರಾದ ವೀರೇಶ್ ರೋಣದ, ಮಂಜುನಾಥ್ ಬೆಂತೂರ್ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಎನ್ಕೆಎಸ್ ಟಿವಿ 4 ಗದಗ. ಚಳ್ಳಕೆರೆ ತಾಲೂಕು ಗೋಸಿಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೆಂಟ್ರೆಟ್ ಸಂಸ್ಥೆಯಿಂದ ಶಾಲಾ ಮಕ್ಕಳಿಗೆ ಉಚಿತ ಬೋಧನಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಚಳ್ಳಕೆರೆ ತಾಲೂಕು ಗೋಸಿಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೆಟೆಂಟ್ ಸಂಸ್ಥೆಯಿಂದ ಶಾಲಾ ಮಕ್ಕಳಿಗೆ ಉಚಿತ ಬೋಧನಾ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದ ಅವರು, ಇನ್ನೂ ಹಳ್ಳಿಗಾಡಿನ ಕೆಲ ಶಾಲೆಗಳಲ್ಲಿ ಕಲಿಕೆಗೆ ಪೂರಕ ಸಾಮಗ್ರಿಗಳು ಅಗತ್ಯ, ಅಂತಹ ಕೆಲ ಸೌಲಭ್ಯಗಳನ್ನು ಸಂಸ್ಥೆ ಕೈಲಾದ ಮಟ್ಟಿಗೆ ಒದಗಿಸಿದೆ, ಇದರ ಸದುಪಯೋಗವನ್ನು ಮಕ್ಕಳು ಪಡೆದುಕೊಳ್ಬೇಕು ಅಂದರು. ಇನ್ನು ಬಿಇಒ ಸುರೇಶ್ ಮಾತನಾಡಿ, ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಶಾಲೆಗಳನ್ನು ಸಂಸ್ಥೆ ಆಯ್ಕೆ ಮಾಡಿಕೊಂಡು ಸತತ 6-7 ವರ್ಷಗಳಿಂದ ಶಾಲೆಗಳಿಗೆ ಬೋಧನೆಗೆ ಹಾಗೂ ಪೀಠೋಪಕರಣ ಒಳಗೊಂಡಂತೆ ಇನ್ನಿತರ ಸೌಲಭ್ಯಗಳನ್ನು ಸಂಸ್ಥೆಯಿಂದ ಒದಗಿಸಿಕೊಡುವ ಮೂಲಕ ಮುಖ್ಯಸ್ಥರು ನಿಸ್ವಾರ್ಥ ಮೆರೆದಿದ್ದಾರೆ ಅಂದರು. ಈ ಸಂದರ್ಭದಲ್ಲಿ ಇಸಿಒ ರವಿಶಂಕರ್, ಸಿಆರ್ಪಿ ಶಿವಶಂಕರ್, ಎಸ್ಡಿಎಂಸಿ ಅಧ್ಯಕ್ಷ ರಂಗಯ್ಯ, ಗ್ರಾಮ ಪಂಚಾಯಿತಿ ಸದಸ್ಯರಾದ ರಂಗಸ್ವಾಮಿ, ಪುಷ್ಪಲತಾ, ಜಿಎಂ ನಾಗೇಂದ್ರಪ್ಪ, ಮುಖ್ಯ ಶಿಕ್ಷಕ ಮಂಜುನಾಥ್, ಸಹ ಶಿಕ್ಷಕರಾದ ರಮೇಶ್, ಮಾರುತಿ, ರಂಗಸ್ವಾಮಿ, ಮುದ್ದುರಂಗಮ್ಮ, ಕಾವ್ಯ, ಲಕ್ಷ್ಮೀದೇವಿ, ಚೈತ್ರ, ಸವಿತಾ, ಪೋಷಕರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಶಿಲ್ಪಾ ಮಂಜುನಾಥ್, ಎನ್ಕೆಎಸ್ ಟಿವಿ 4, ಪರಶುರಾಮಪುರ. ಯಾದಗಿರಿ ಜಿಲ್ಲೆಯ ಶಹಪೂರ್ನ ಹಳಪೇಟೆ ಗುಡ್ಡದಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದ್ದು ಸಿಡಿಲಿಗೆ 19 ಕುರಿಗಳು ಸಾವನ್ನಪ್ಪಿದಂತಹ ಘಟನೆ ನಡೆದಿದೆ. ಯಾದಗಿರಿಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದ್ದು ಸಿಡಿಲಿಗೆ 19 ಕುರಿಗಳು ಸಾವನ್ನಪ್ಪಿರತಕ್ಕಂತಹ ಘಟನೆ ನಡೆದಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರನ ಹಳೆಪೇಟೆಯ ಗುಡ್ಡದಲ್ಲಿ ಒಂದು ಘಟನೆ ನಡೆದಿದ್ದು ಸಂಗಪ್ಪ ಹಾಗೂ ದೇವಪ್ಪ ಅವರಿಗೆ ಸೇರಿದ ಕುರಿಗಳು ಇದೀಗ ಸಿಡಿಲಿನ ಬಡಿತಕ್ಕೆ ಸಾವನ್ನಪ್ಪಿದೆ. ಕುರಿಗಳ ಸಮೇತ ಮನೆ ಕಡೆ ತೆರಳುತ್ತಿದ್ದ ವೇಳೆ ಈ ಒಂದು ಘಟನೆ ನಡೆದಿದ್ದು ಸುಮಾರು 4 ಲಕ್ಷ ಬೆಲೆ ಬಾಳುವ ಕುರಿಗಳು ಸಿಡಿಲಿನ ಹೊಡೆತಕ್ಕೆ ಬಲಿಯಾಗಿವೆ. ಇನ್ನು ಸ್ಥಳಕ್ಕೆ ಕಂದಾಯ ಅಧಿಕಾರಿಗಳು ಭೇಟಿಯನ್ನು ನೀಡಿದ್ದು ಶಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಮಲ್ಲಿಕಾರ್ಜುನ್ ಮಳಿಕೇರಿ, ಎನ್ಕೆಎಸ್ ಟಿವಿ 4, ಶಾಪುರ. ತುಮಕೂರು ಜಿಲ್ಲೆಯ ತಿಪಟೂರು ನಗರದ ಸರ್ಕಾರಿ ನೌಕರರ ಸಹಕಾರ ಸಂಘದಲ್ಲಿ ಕಾಂಗ್ರೆಸ್ಗೆ ಮತ ನೀಡಿದ ಆರೋಪದ ಹಿನ್ನೆಲೆಯಲ್ಲಿ ಆರ್ಡಿ ಬಾಪು ಅವರಿಗೆ ಪಡಿತರ ನೀಡಲು ನಿರಾಕರಿಸಿದಂತಹ ಘಟನೆ ನಡೆದಿದೆ. ಕಾಂಗ್ರೆಸ್ಗೆ ಮತ ನೀಡಿದ ಆರೋಪ, ಪಡಿತರ ನೀಡದೆ ಸೊಸೈಟಿಯಲ್ಲಿ ಇದೀಗ ದೌರ್ಜನ್ಯವನ್ನು ಮಾಡಲಾಗ್ತಿದೆ. ತುಮಕೂರು ಜಿಲ್ಲೆಯ ತಿಪಟೂರು ನಗರದ ಶಂಕರ್ ಮಠ ಹತ್ತಿರವಿರುವ ಸರ್ಕಾರಿ ನೌಕರರ ಸಹಕಾರ ಸಂಘದಲ್ಲಿ ಸ್ಥಳೀಯರಾದ ಆರ್ಡಿ ಬಾಬು ಅವರಿಗೆ ಪಡಿತರ ನೀಡಲು ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ. ನೀವು ಬಿಜೆಪಿಗೆ ಮತ ನೀಡಿಲ್ಲ, ನೀವು ಕಾಂಗ್ರೆಸ್ನವರು ಅಂತ ಸೊಸೈಟಿ ಸಿಬ್ಬಂದಿ ಇದೀಗ ಪಡಿತರವನ್ನು ನೀಡದೆ ಗಾಂಚಲಿಯನ್ನು ತೋರಿಸ್ತಾ ಇದ್ದಾರೆ. ಸೊಸೈಟಿ ಹಾಗೂ ಸ್ಥಳೀಯರ ನಡುವೆ ವಾಗ್ವಾದ ನಡೆದಿದ್ದು ಸೊಸೈಟಿ ವಿರುದ್ಧ ಇದೀಗ ಹಲವಾರು ದೂರುಗಳು ಕೇಳಿ ಬರ್ತಾ ಇದೆ. ಈಗಾಗಲೇ ದೂರುಗಳಿದ್ದು ಪದೇ ಪದೇ ಸೊಸೈಟಿ ಹೀಗೆ ಮಾಡ್ತಿದೆ ಅಂತ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಿದ್ದು ತಿಪಟೂರು ನಗರ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ. ಇನ್ನು ತಿಪಟೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ದೇವರಾಜ್ ಕೆಎನ್, ಎನ್ಕೆಎಸ್ ಟಿವಿ 4, ತುಮಕೂರು. ಇಲ್ಲ ಅಂತಂದ್ರೆ ನಮಗೆ ನಾ ಹೇಳ್ತಾ ಇಲ್ಲ, ನಿಮಗೆ ಅದನ್ನ ವ್ಯವಸ್ಥೆ ಸರಿಯಾಗಿ ಪಬ್ಲಿಕ್ ಕನ್ವಿನ್ಸ್ ಮಾಡಿ ನೀವು.
ಬಿಜೆಪಿ ಓಟ್ ಇದ್ದೀರಾ ಬರಿ ಇಂತದೆ ಅಣ್ಣ ಬಿಡಿ ನಮ್ಮ ಏರಿಯಾದವ್ರು ಹೇಳ್ತಾರೆ ಬಾಬಣ್ಣ ಇಲ್ಲಿ ಸ್ವಲ್ಪ ಲಿಸೆಂಟ್ ಇಲ್ಲಿ ಕೇಳಿ ಇದೆ ಇದೇನಾಗಿದೆ ಗೊತ್ತಾ ಈ ಸೊಸೈಟಿ ಮೇಲೆ ಸುಮಾರು ಕಂಪ್ಲೇಂಟ್ ಇದೆ ಕೋರ್ಟ್ ನಲ್ಲಿ ಇದು ಇಲ್ಲಿ 96 ಜನ ಸೆಕ್ರೆಟರಿಗಳು ಅಲ್ಲಿ ಫೈನ್ ಹಾಕಿಸ್ಕೊಂಡು ಹೋಗಿದ್ದಾರೆ ಸಸ್ಪೆಂಡ್ಸ್ ಆಗಿದ್ದಾರೆ ಇವ್ರ ಮೇಲೆ ಬಾದಾಮಿ ತಾಲೂಕಿನ ಅಡಗಲ್ ಮತ್ತು ಕುಟುಕನಕೇರಿ ಗ್ರಾಮಗಳ ಮಧ್ಯದಲ್ಲಿ ಇರುವಂತಹ ಚಾಲುಕ್ಯ ಪೆಟ್ರೋಲ್ ಬಂಕ್ ಬಳಿ ಪರಸ್ಪರ ಎರಡು ಬೈಕ್ಗಳು ಡಿಕ್ಕಿಯಾಗಿ ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿದಂತಹ ಘಟನೆ ನಡೆದಿದೆ. ಬೈಕ್ಗಳ ನಡುವೆ ಅಪಘಾತ ಸಂಭವಿಸಿದ್ದು ಇಬ್ಬರು ಸಾವನ್ನಪ್ಪಿದ್ದು ಇನ್ನೋರ್ವ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿರತಕ್ಕಂತಹ ಘಟನೆ ಬಾದಾಮಿ ತಾಲೂಕಿನ ಆಡಗಲ್ ಮತ್ತು ಕುಟಕನಕೇರಿ ಗ್ರಾಮಗಳ ಮಧ್ಯದಲ್ಲಿರುವ ಚಾಲುಕ್ಯ ಪೆಟ್ರೋಲ್ ಬಂಕ್ ಬಳಿ ನಡೆದಿದೆ. ಚಾಲುಕ್ಯ ಪೆಟ್ರೋಲ್ ಬಂಕ್ ಬಳಿ ಪರಸ್ಪರ ಎರಡು ಬೈಕ್ಗಳು ಡಿಕ್ಕಿಯಾಗಿ ಇಬ್ಬರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಈ ಘಟನೆಯಲ್ಲಿ ಮಂಗಳಗುಡ್ಡ ಗ್ರಾಮದ 25 ವರ್ಷದ ಕೆಂಚಪ್ಪ ಮಂಗಳಪ್ಪ ಮಾದಾರ ಮತ್ತು 31 ವರ್ಷದ ಸುಭಾಶಿವಪ್ಪ ಗಾಣಿಗೇರ ಇವರು ಹಂಗರ್ಗಿ ಗ್ರಾಮದವರು ಇಬ್ಬರು ಕೂಡ ಸ್ಥಳದಲ್ಲಿಯೇ ಮೃತಪಟ್ಟರು. ಇನ್ನು ತೀವ್ರ ಸ್ವರೂಪದಲ್ಲಿ ಗಾಯಗೊಂಡ ಹಂಗರ್ಗಿ ಗ್ರಾಮದ ನಾಗಯ್ಯ ಪಂಚಲಿಂಗಯ್ಯ ಹಾದಿಮನಿಯನ್ನು ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರೂ ಕೂಡ ಚಿಕಿತ್ಸೆಗೆ ಸ್ಪಂದಿಸದೆ ಮೃತರಾಗಿದ್ದಾರೆ. ಇನ್ನು ಮಾಹಿತಿಯನ್ನು ಬಾದಾಮಿ ವೃತ್ತದ ಸಿಪಿಐ ಡಿಡಿ ಧುಳಕೇಡ ನೀಡಿದ್ರು. ಇನ್ನು ಬಾದಾಮಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು ಬಾದಾಮಿ ವೃತ್ತದ ಸಿಪಿಐ ಡಿಡಿ ಧುಳಕೋಡ ಈ ಒಂದು ಮಾಹಿತಿಯನ್ನು ಖಚಿತಪಡಿಸಿದ್ದಾರೆ. ಅರುಣಕುಮಾರ, ಮುಚಕಂಡಿಮಠ, NKSTV4, ಬಾದಾಮಿ. ಚಳ್ಳಕೆರೆ ತಾಲೂಕು ಪರಶುರಾಂಪುರ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ವಿಭಾಗದಲ್ಲಿ ಮಕ್ಕಳಿಗೆ ಚುನಾವಣಾ ಪ್ರಕ್ರಿಯೆ, ಮತದಾನ ಜವಾಬ್ದಾರಿ, ಮತದಾನದ ಹಕ್ಕು, ಕರ್ತವ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಶಾಲೆಯಲ್ಲಿ ಸಂಸತ್ ರಚನೆ ಚುನಾವಣೆಯನ್ನು ನಡೆಸಲಾಯಿತು. ಚಳ್ಳಕೆರೆ ತಾಲೂಕು ಪರಶುರಾಂಪುರ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆ ವಿಭಾಗದಲ್ಲಿ ಮಕ್ಕಳಿಗೆ ಚುನಾವಣಾ ಪ್ರಕ್ರಿಯೆ, ಮತದಾನ ಜವಾಬ್ದಾರಿ, ಮತದಾನದ ಹಕ್ಕು, ಕರ್ತವ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಶಾಲೆಯಲ್ಲಿ ಸಂಸತ್ ರಚನೆ ಚುನಾವಣೆಯನ್ನು ನಡೆಸಲಾಯಿತು. ಈ ವೇಳೆ ಮಕ್ಕಳಿಗೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಡೆಸಿ ಆಯ್ಕೆ ಮಾಡುವ ಪ್ರಾತ್ಯಕ್ಷಿಕ ಏರ್ಪಡಿಕೆ ಮಾಡಿ ಮತದಾರರ ಪಟ್ಟಿ, ಗುರುತಿನ ಚೀಟಿ, ಬ್ಯಾಲೆಟ್ ಪ್ರತಿ, ಮತಮುದ್ರೆ, ಮತ ಚಲಾಯಿಸಿದವರಿಗೆ ಶಾಹಿ ಗುರುತು, ಮತಪೆಟ್ಟಿಗೆ ಎಲ್ಲವೂ ಸಿದ್ಧತೆಗೊಳಿಸಿ ಅಚ್ಚುಕಟ್ಟಾಗಿ ಚುನಾವಣೆಯನ್ನು ನಡೆಸಲಾಯಿತು. ಬಳಿಕ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಆಯ್ಕೆ ಘೋಷಣೆ ಪತ್ರ ನೀಡುವ ಮೂಲಕ ಮಕ್ಕಳಿಗೆ ಒಂದು ವೇದಿಕೆ ಕಲ್ಪಿಸಿಕೊಡಲಾಯಿತು. ಈ ವೇಳೆ ಚುನಾವಣಾಧಿಕಾರಿಯಾಗಿ ಶಾಲಾ ಮುಖ್ಯ ಶಿಕ್ಷಕ ಮಲ್ಲಿಕಾರ್ಜುನಪ್ಪ ಹಾಗೂ ಇನ್ನುಳಿದ ಶಿಕ್ಷಕರು ಚುನಾವಣಾ ಜವಾಬ್ದಾರಿಯನ್ನು ವಹಿಸಿದ್ರು. ಈ ವೇಳೆ ಶಿಕ್ಷಕರಾದ ಮಂಜುನಾಥ್, ರಂಗಸ್ವಾಮಿ, ಮಮತಾ, ಉಷಾ, ಶಿವಲೀಲಮ್ಮ, ಸುರೇಶ್ ಮತ್ತಿತರರು ಹಾಜರಿದ್ರು. ಶಿಲ್ಪಾ, ಮಂಜುನಾಥ್, NKSTV4, ಪರಶುರಾಮಪುರ. ಮುದ್ಗಲ್ ಸಮೀಪದ ಸಜ್ಜಲ್ ಗುಡ್ಡ ಪ್ರೌಢಶಾಲೆಯಲ್ಲಿ ಶಿಕ್ಷಕ ಮಹಾಂತೇಶ್ ಗೌಡರ್ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರ ಕೈ ಹಿಡಿದು ಕಣ್ಣೀರು ಹಾಕಿದಂತಹ ಘಟನೆ ನಡೆಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಗದಗ ಜಿಲ್ಲಾ ಯುವ ಘಟಕದ ವತಿಯಿಂದ ಗದಗ ಜಿಲ್ಲೆ ಹಾಗೂ ಗ್ರಾಮೀಣ ಭಾಗಕ್ಕೆ ಸಂಬಂಧಿಸಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಬಸ್ ಅನ್ನು ಒದಗಿಸುವ ಕುರಿತು ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಗದಗ ವಿಭಾಗ ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಗದಗ ಯುವ ಘಟಕದ ಜಿಲ್ಲಾಧ್ಯಕ್ಷ ನಿಂಗನಗೌಡ ಮಾಲಿ ಪಾಟೀಲ್ ಮಾತನಾಡಿ, ಕರ್ನಾಟಕ ಸರ್ಕಾರವು ಸ್ತ್ರೀಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಆರಂಭಿಸಿದ್ದು ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯಾಣಿಸುತ್ತಿದ್ದಾರೆ. ಕಾರಣ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಹಾಜರಾಗಲು ತೊಂದರೆಯಾಗ್ತಿದೆ. ಆದ ಕಾರಣ ಗದಗ ಜಿಲ್ಲೆಯ ಹಾಗೂ ಗ್ರಾಮೀಣ ಭಾಗಗಳಿಗೆ ಹೆಚ್ಚಿನ ಬಸ್ಗಳನ್ನು ಒದಗಿಸಬೇಕೆಂದು ವಿನಂತಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಯುವ ಘಟಕದ ಉಪಾಧ್ಯಕ್ಷರಾದ
ಮಾರುತಿ ಇಳಿಗೇರ್ ಹಾಗೂ ಕುಮಾರ್ ರಾವಣನವರ್, ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಲಮಾಣಿ, ಯುವ ಘಟಕದ ಜಿಲ್ಲಾ ಕಾರ್ಯದರ್ಶಿ ವಿನಾಯಕ್ ಬದಿ, ಕರವೇ ಕಾರ್ಮಿಕ ಘಟಕದ ಕಾರ್ಯದರ್ಶಿ ತೋಷಿಫ್ ಡಲಾಯತ್, ಕಾರ್ಮಿಕ ಘಟಕದ ಕಾರ್ಯದರ್ಶಿ ಇರ್ಫಾನ್ ತಾಳಿಕೋಟೆ, ಒಂದನೇ ವಾರ್ಡಿನ ಉಪಾಧ್ಯಕ್ಷ ಇಸಾಕ್ ನದಾಫ್, ಬೆಟಗೇರಿ ನಗರದ ಪ್ರಧಾನ ಕಾರ್ಯದರ್ಶಿ ಸಲೀಂ ಸರ್ವರ್, ಕರವೇ ಯುವ ಮುಖಂಡರಾದ ವೀರೇಶ್ ರೋಣದ, ಮಂಜುನಾಥ್ ಬೆಂತೂರ್ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಎನ್ಕೆಎಸ್ ಟಿವಿ 4, ಗದಗ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟಿವಿ 4, ಇದು ನಿರಂತರ ಕಾರ್ಯಪಡೆ.